शुभाशय दिवस मूर् दिवस हिंदे नम अध्यक्ष सदर्भली मतडा हिंदे मुदे नोटेकोबिटे आमेल अन्स्तु स्वातंत्र बेन मतलब गुएलू गंत विषय ना चिख वयस ओदिर्ती स्वातंत्र होराट बे ना चरत्र भाला ओदी हासन जिले स्वातंत्र होराट यहा मजलू हासन जिले जनते ऐन बे मतडली गे सवि एटूरवे सिपाही देंगे ऐन अब अधिकृत स्वातंत्र होराट शुरु अथवा आरंभ अंत परिगणिसल्पट्टिदे स्वातंत्र होराटक्के निजवागियू शुरुवागिद्दु बेंबल सिक्कित्तु 1885 रल्लि कांग्रेस संस्थे स्थापने आदाग कांग्रेस संस्थे अदु केवल मेलवर्गद अथवा श्रीमंतर बुद्धिजीविगळ संस्थे आगित्तु यावत् ಈ ಸಾರ್ವಜನಿಕ ಗಣಪತಿ ಉತ್ಸವಗಳನ್ನು ಶುರು ಮಾಡಿದ್ದು ಬಾಲಗಂಗಾಧರ ತಿಲಕರು ಇದು ಜನತೆಯಲ್ಲಿ ಒಂದು ಅವೇರ್ನೆಸ್ ಅನ್ನು ಶುರು ಮಾಡಲಿಕ್ಕೆ ಜನತೆಯನ್ನು ಒಟ್ಟುಗೂಡಿಸಲಿಕ್ಕೆ ಒಗ್ಗಟ್ಟು ಮೂಡಿಸಲಿಕ್ಕೆ ದೇಶಭಕ್ತಿ ಮತ್ತು ರಾಷ್ಟ್ರಭಕ್ತಿಯನ್ನು ಬೆಳೆಸಲಿಕ್ಕೆ ಬಾಲಗಂಗಾಧರ ತಿಲಕರು ಶುರು ಮಾಡಿದಂತ ಉತ್ತಮ ಕಾರ್ಯಕ್ರಮ ಅದು ಸ್ವಾತಂತ್ರ್ಯ ಹೋರಾಟಕ್ಕೆ ಕೂಡ ಬಹಳಷ್ಟು ಸಹಾಯ ಮಾಡಿದೆ ಮುಂದಿನ ಮುಖ್ಯ ಘಟ್ಟ 1914 ಜುಲೈನಲ್ಲಿ ಗಾಂಧೀಜಿ ಅವರು ತಮ್ಮ ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾದ ಕೆಲಸವನ್ನು ಮುಗಿಸಿ ಭಾರತಕ್ಕೆ ವಾಪಸ್ ಬರ್ತಾರೆ ಭಾರತಕ್ಕೆ ವಾಪಸ್ ಬಂದು ಬಾಲಗಂಗಾಧರ ತಿಲಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಅನ್ನು ಮುಂದೆ ಅನೇಕ ಘಟನೆಗಳು ನಡೆಯುತ್ತೆ ನಿಮಗೆ ಗೊತ್ತಿರಬಹುದು 1919 ರಲ್ಲಿ ಜನಿಯನ್ವಾಲಾವಾಗ ದುರಂತ ಆಗುತ್ತೆ ಆಗ ದೇಶದ ಎಲ್ಲ ಜನತೆಗೆ ಬ್ರಿಟಿಷ್ ಆಡಳಿತದ ವಿರುದ್ಧ ತಿರುಗಿಲಿಕ್ಕೆ ಶುರುವಾಗುತ್ತೆ 1920 ರಲ್ಲಿ ನಾಗ್ಪುರದಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಆಗ ಕಾಂಗ್ರೆಸ್ ಗೆ ಒಂದು ಸಾಂಸ್ಥಿಕ ಸ್ವರೂಪವನ್ನು ಕೊಡುವ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಕಾಂಗ್ರೆಸ್ ಗೆ ಹೇಗೆ ಸದಸ್ಯರನ್ನಾಗಿ ಮಾಡುವುದು ಅದರ ಆಡಳಿತ ರೀತಿ ಹೇಗಿರಬೇಕು ಅನ್ನೋದರ ಬಗ್ಗೆ ದೀರ್ಘವಾದ ಚರ್ಚೆ ನಡೆದು ಆದಷ್ಟು ಜನರನ್ನ ಜನಸಾಮಾನ್ಯರನ್ನ ಸದಸ್ಯರನ್ನಾಗಿ ಮಾಡಬೇಕು ಅಂತ ಹೇಳಿ ನಾಲ್ಕು ಆಣೆ ಆಗಿನ ಕಾಲದ ನಾಲ್ಕು ಆಣೆಯನ್ನ ಸದಸ್ಯತ್ವದ ಫೀಸ್ ಆಗಿ ನಿರ್ಧಾರ ಮಾಡುತ್ತಾರೆ ಪ್ರತಿಯೊಂದು ಹಳ್ಳಿನಲ್ಲೂ 5 ಜನ ಮೆಂಬರ್ಸ್ ಆಗ್ತಾರೆ ಅದು ಒಂದು ಘಟಕ ಅಂತ ಪರಿಗಣಿಸಲ್ಪಡುತ್ತೆ ಕಾಂಗ್ರೆಸ್ ನೇತೃತ್ವಕ್ಕೆ ವರ್ಕಿಂಗ್ ಕಮಿಟಿ ಅಂತ ಮಾಡ್ತಾರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ 15 ಜನ ಸದಸ್ಯರು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಗೆ 350 ಜನ ಸದಸ್ಯರು ಅಂದ್ರೆ ಪ್ರತಿ 50,000 ಪಾಪ್ಯುಲೇಷನ್ ಗೆ ಒಬ್ಬ ಪ್ರತಿನಿಧಿ ಇರಬೇಕು ಅಂತ 350 ಜನ ಸದಸ್ಯರನ್ನ ಮಾಡಬೇಕು ಅಂತ ನಿರ್ಮಾಣ ಆಗುತ್ತೆ ಮತ್ತೆ ಪ್ರತಿ ರಾಜ್ಯದಲ್ಲೂ ಮತ್ತೆ ಪ್ರತಿ ಜಿಲ್ಲೆಯಲ್ಲೂ ಕಾಂಗ್ರೆಸ್ ಕಮಿಟಿಗಳನ್ನು ಮಾಡಬೇಕು ಅಂತ ತೀರ್ಮಾನ ಆಗಿದೆ ಇದನ್ನ ಮುಂದುವರೆದ ಭಾಗವಾಗಿ 1920 ರಲ್ಲಿ ಧಾರವಾಡದಲ್ಲಿ ಕಾಂಗ್ರೆಸ್ ಕಮಿಟಿ ಏನು ಮೈಸೂರು ರಾಜ್ಯ ಆವಾಗ ಮೈಸೂರು ರಾಜ್ಯ ಇರುತ್ತೆ ಅದರದ್ದು ಸಭೆ ನಡೆಯುತ್ತೆ ಆಗ ಹಾಸನದಲ್ಲೂ ಸಹ ಕಾಂಗ್ರೆಸ್ ಕಮಿಟಿ ಶುರುವಾಗುತ್ತೆ ಹಾಸನದಲ್ಲಿ ಬಟ್ ಒಂದು ನಿರ್ದೇಶನ ಬರುತ್ತೆ ಹಾಸನದ ಜಿಲ್ಲೆ ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಈ ಮಲೆನಾಡಿನ ಕಾಂಗ್ರೆಸ್ ಕಮಿಟಿ ಏನಿರುತ್ತೆ ಅದು ಆಗಿನ ಕಾಲದ ಮೈಸೂರು ಸಂಸ್ಥಾನದ ಭಾಗವಾಗಿರುತ್ತೆ ಅಂದ್ರೆ ನೇರವಾಗಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಡದೆ ಮೈಸೂರಿನ ಮಹಾರಾಜರ ಒಡೆಯರ್ ಏನಿದ್ದಾರೆ ಅವರ ಆಳ್ವಿಕೆಗೆ ಒಳಪಟ್ಟಿದ್ದ ಇಲ್ಲಿ ಕಾಂಗ್ರೆಸ್ ನೇತಾರರಿಗೆ ನಿಮಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಸರ್ಕಾರದ ವಿರುದ್ಧ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಡಿ ಎಂಬ ನಿರ್ದೇಶನ ಬರುತ್ತೆ ಹಾಗಾಗಿ ಇವರು ಅಸ್ಪೃಶ್ಯತೆ ವಿರುದ್ಧ ಕುಡಿತದ ವಿರುದ್ಧ ಮತ್ತೆ ಎಜುಕೇಷನ್ ವಿದ್ಯಾಭ್ಯಾಸವನ್ನು ಎಲ್ಲರಿಗೂ ಕೊಡುವುದು ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸುವುದು ಮತ್ತು ವಿದೇಶಿ ವಸ್ತುಗಳನ್ನು ಬ್ಯಾನ್ ಮಾಡುವುದು ದೂರೀಕರಣ ಈ ತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ ಇಲ್ಲಿ ಈ ಮೂರು ಮಲೆನಾಡು ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಕಡೆ ಮೈಸೂರಿನ ಸಂಸ್ಥಾನದ ಆಡಳಿತದಲ್ಲಿ ಇರತಕ್ಕಂಥ ಎಲ್ಲ ಕಡೆ ಕಾಂಗ್ರೆಸ್ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ ಆದರೆ ಹಾಸನ ಜಿಲ್ಲೆಯಲ್ಲಿ ನಿಜವಾಗಿ ಚಿತ್ರ ಶುರುವಾಗಿದ್ದು 1921 ಇಸವಿಯಲ್ಲಿ ಮಹಾತ್ಮ ಗಾಂಧಿಯವರು ಹಾಸನಕ್ಕೆ ಭೇಟಿ ಕೊಡ್ತಾರೆ
हासन पब्ली क्लारी कांग्रेस महात्मा गांधी आत्म आत्मीयर आप्तर अली ब्रदर्स अंत रेहमान अली रिज्वी अली इबू और जो इतनी बंद सविद इपत् मोटे मोदी बार गांधीजी हासन हासन के भेटी को आगे काल ना ओद चरित्र प्रकार हासन कांग्रेस लीडर्स एच बी गुंडप्पगौड़ डी एस मल्लप्प बी एम बोरनगौड़ बेलवाड़ी वासुदेवराव मत वेंकटेशय्य एजी रामचंद्र राव एजी रामचंद्र राव अल्ली इवरेल्ल तम्मल्लि अनेक परिचय इरबहुदु अथवा अवर कुटुंब वर्गदवरु गोत्तिरबहुदु नानु एजी रामचंद्र राव अवर हेसरन्नु केळिदिनि एल्ल नालिगे अवर हेसरिद्दारे हागागि अवर हेसरन्नु नानु गुर्तिसलु साध्यवायितु बट इवरेल्ल मुंचूणियल्लि इद्दवरु ಇದಾದ ನಂತರ ಮುಂದಿನ ಘಟ್ಟ ಅಂದ್ರೆ 1924 ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಈ ಕಾಂಗ್ರೆಸ್ ಅಧಿವೇಶನ ಮಹತ್ವಪೂರ್ಣದ್ದು ಏಕೆ ಅಂದ್ರೆ ಮೈಸೂರು ರಾಜ್ಯದಲ್ಲಿ ಅಂದ್ರೆ ಈಗಿನ ಕರ್ನಾಟಕ ಆಗಿನ ಮೈಸೂರು ರಾಜ್ಯದಲ್ಲಿ ಆದ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ 1924 ರಲ್ಲಿ ಮತ್ತೆ ಗಾಂಧೀಜಿ ಅವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಅಧ್ಯಕ್ಷ ಪದವಿಯಲ್ಲಿ ಕೂತು ಅಧಿವೇಶನ ನಡೆಸಿದ್ದು ಒಂದೇ ಒಂದು ಬಾರಿ ಇಡೀ ಅವರ ಜೀವನದಲ್ಲಿ ಅದು ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ ಅವರು ಒಮ್ಮೆ ಮಾತ್ರ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತಾಡಿದರು ಆಗ ಅಲ್ಲಿ ಅಧಿವೇಶನಕ್ಕೆ ಹೋಗಬೇಕು ಅಂತ ಬಹಳ ಚರ್ಚೆಗಳು ಅದಕ್ಕೆ ಹಣ ಕಲೆಕ್ಟ್ ಮಾಡೋಕು ನಡೆಯುತ್ತೆ ಆಗ ಅಧಿವೇಶನಕ್ಕೆ 2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದನ್ನ ಇಲ್ಲಿ ಮೈಸೂರು ರಾಜ್ಯದಲ್ಲೇ ಆ ಹಣವನ್ನು ಎತ್ತಬೇಕಾಗಿರುತ್ತೆ ಎಲ್ಲ ಕಡೆನೂ ಮೈಸೂರು ಶಿವಮೊಗ್ಗ ಹಾಸನದಿಂದ ಇನ್ನೂ ಕೂಡ ಹಣ ಎತ್ತುತ್ತಾರೆ ಸೋ ಆಗ ಹಾಸನ ಪೂರ್ತಿ ಹಾಸನ ಜಿಲ್ಲೆಯಿಂದ ಒಟ್ಟು ಕಾಂಟ್ರಿಬ್ಯೂಷನ್ ಈ ಅಧಿವೇಶನಕ್ಕೆ 183 ರೂಪಾಯಿ ಕಲೆಕ್ಟ್ ಆಗುತ್ತೆ ಹಾಸನ ಜಿಲ್ಲೆಯಿಂದ ಶಿವಮೊಗ್ಗದವರು 4000 ರೂಪಾಯಿ ಕೊಡ್ತಾರೆ ಚಿಕ್ಕಮಗಳೂರಿನವರು 225 ರೂಪಾಯಿ ಕೊಡ್ತಾರೆ ಸೋ ಹೀಗೆ ಒಟ್ಟು ಮೈಸೂರಿನವರು ಕಾಂಟ್ರಿಬ್ಯೂಷನ್ ಸೇರಿ 10000 ರೂಪಾಯಿ ಆಗುತ್ತೆ 10000 ರೂಪಾಯಿ ಈ ಮೈಸೂರು ಜಿಲ್ಲೆಯವರು ಕೊಟ್ಟು ಅದು ಕಾಂಗ್ರೆಸ್ ಅಧಿವೇಶನಕ್ಕೆ ನಮ್ಮ ಜಿಲ್ಲೆಯಿಂದ ಹೋದಂತ ಕಾಂಟ್ರಿಬ್ಯೂಷನ್ ನಾನು ಹೇಳಿದಂಗೆ ಎಚ್ ಬಿ ಗುಂಡಪ್ಪವರು ಎ ಜಿ ರಾಮಚಂದ್ರ ರಾವ್ ಡಿ ಎಸ್ ಮಲ್ಲಪ್ಪನವರು ಮುಂತಾದ ಅನೇಕರು 1924 ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವನ್ನು ಹಾಸನ ಜಿಲ್ಲೆಯನ್ನು ಪ್ರತಿನಿಧಿಸಿ ಅಟೆಂಡ್ ಮಾಡ್ತಾರೆ ಇನ್ನೊಂದು ಮುಖ್ಯವಾದ ಘಟಕ ಅಂತ ನೀವೆಲ್ಲ ಕೇಳಿರಬಹುದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಹಾಡು ಮೊಟ್ಟ ಮೊದಲನೇ ಬಾರಿಗೆ ವಿಲ್ಗೋಳ್ ನಾರಾಯಣ ರಾವ್ ಅವರು ರಚಿಸಿರುವಂಥದ್ದು ಅಲ್ಲಿ ಹಾಡಲ್ಪಡುತ್ತದೆ ತುಂಬ ಅದು ಜನಪ್ರಿಯತೆ ಗಳಿಸಿದಂಥ ಗೀತೆ ಪ್ರತಿಯೊಂದು ಕರ್ನಾಟಕದಲ್ಲಿ ಮೈಸೂರು ರಾಜ್ಯದಲ್ಲಿ ನಡೆದ ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕ್ರಮದಲ್ಲೂ ಆ ಹಾಡನ್ನು ಹಾಡಲ್ಪಡುತ್ತೆ ಅಲ್ಲಿಂದ ಅದೇ ಥರ ಮೈಸೂರು ಸಂಸ್ಥಾನದ ಅನೇಕ ವಿದ್ವಾನ್ ಸಂಗೀತಗಾರರು ಹಾಡುಗಾರರು ಅಲ್ಲಿ ಭಾಗವಹಿಸಿ 3 ದಿನ ನಡೆದ ಅಧಿವೇಶನದಲ್ಲಿ ಜನಗಳ ಮನ ರಂಜಿಸ್ತಾರೆ ಅನೇಕ ಕಾರ್ಯಕ್ರಮಗಳು ಆಗುತ್ತೆ ಇದಾದ ನಂತರ 1928ನೇ ಇಸವಿಯಿಂದ ಆ ಟೈಮ್ನಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಸಹಕಾರ ಚಳವಳಿ ಆಗುತ್ತೆ ಅಸಹಕಾರ ಚಳವಳಿಯಲ್ಲಿ ಆ ಚೌರಿ ಚೌರಾ ಘಟನೆ ಕೇಳಿರ್ಬೋದು ನೀವು ಚೌರಿ ಚೌರಾ ಘಟನೆಯಲ್ಲಿ 12 ಜನ ಪೊಲೀಸ್ನವರನ್ನು ಹೇಗೆ ಈ ಪ್ರತಿಭಟನಾಕಾರರು ಸುಟ್ಟಾಕಿದ ತಕ್ಷಣ ಗಾಂಧೀಜಿ ತಮ್ಮ ನಾನ್ ವೈಲೆನ್ಸ್ಗೆ ವಿರುದ್ಧ ಅಂತೇಳಿ ಆ ಅಸಹಕಾರ ಚಳವಳಿಯನ್ನು ನಿಲ್ಲಿಸ್ಬಿಡ್ತಾರೆ ಅದು ಕಾಂಗ್ರೆಸ್ನಲ್ಲಿ ಅನೇಕರಿಗೆ ಇಷ್ಟ ಆಗಲ್ಲ ಕಾಂಗ್ರೆಸ್ನಲ್ಲೇ ಕೆಲವರು ಒಂದು ಸ್ವರಾಜ್ ಕಾಂಗ್ರೆಸ್ ಪಾರ್ಟಿಯಿಂದ ಮಾಡ್ತಾರೆ ಅದರದ್ದು ಒಂದು ಯೂನಿಟ್ ಹಾಸನದಲ್ಲೂ ಸಹ ಆಗುತ್ತೆ ಸ್ವರಾಜ್ ಕಾಂಗ್ರೆಸ್ ಪಾರ್ಟಿ ಅದು ಕೆಲವು ವರ್ಷಗಳು ನಡೆಯುತ್ತೆ ಆ ನಂತರ 1928 ರಲ್ಲಿ ಮುಂಬೈಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅನ್ನು ಶುರು ಮಾಡ್ತಾರೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಂದರೆ ಕಾನೂನು ಅಸಹಕಾರ ಅಂತ ಸರ್ಕಾರದ ಕಾನೂನನ್ನು ಏನು ಪಾಲಿಸಬೇಡಿ ಟ್ಯಾಕ್ಸ್ ಕೊಡಬೇಡಿ ಸ್ಕೂಲ್ಗೆ ಹೋಗಬೇಡಿ ನಿಮ್ಮ ವೃತ್ತಿಯನ್ನು ನಡೆಸಬೇಡಿ ಈ ಥರ ಅಂದರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ತೊಂದರೆಯನ್ನು ಕೊಡುವುದಕ್ಕೆ ಅದನ್ನು ಕಷ್ಟ ಮಾಡೋದಕ್ಕೆ ಈ ಥರ ಕಾರ್ಯಕ್ರಮಗಳು ನಡೆಯುತ್ತೆ ಈ ಕಾರ್ಯಕ್ರಮಗಳು ಹಾಸನದಲ್ಲೂ ಅಲ್ಲಿವರೆಗೆ ಏನು ಕಾಂಗ್ರೆಸ್ ಅವರು ಸರ್ಕಾರದ ವಿರುದ್ಧ ಕಾರ್ಯಕ್ರಮ ಮಾಡಬೇಡಿ ಎಂಬ ನಿರ್ದೇಶನವನ್ನು ಪಾಲನೆ ಮಾಡ್ತಾ ಇರ್ತಾರೆ ಆದರೆ ದೇಶದಲ್ಲಿ ಎಲ್ಲದರಂತೆ ನಡೀತಿರೋದು ನೋಡ್ಬಿಟ್ಟು ಹಾಸನ ಜಿಲ್ಲೆಯಲ್ಲೂ ಶುರುವಾಗುತ್ತೆ ಒಂದೆರಡು ಆಗಿನ ಕಾಲದ ಘಟನೆಗಳನ್ನು ಹೇಳಬೇಕು ಸುಮಾರು 1932 ಸೆಪ್ಟೆಂಬರಲ್ಲಿ ಶ್ರವಣಬೆಳಗೊಳದಲ್ಲಿ ಒಂದು ಘಟನೆ ಆಗುತ್ತೆ ಚನ್ನಪಟ್ಟಣ ಶ್ರವಣಬೆಳಗೊಳದ ರೋಡ್ ಅಲ್ಲಿ ರಸ್ತೆ ಏನಿದೆ ಅಲ್ಲಿ 35-40 ಜನ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇರ್ತಾರೆ ತಮ್ಮ ಹಳ್ಳಿಯವರು ಸೇರ್ಕೊಳ್ತಾರೆ ಚನ್ನಪಟ್ಟಣದ ಸಬ್ ಇನ್ಸ್ಪೆಕ್ಟ್ರು ಆ ಇಬ್ಬರು ಕಾನ್ಸ್ಟೇಬಲ್ ಕರ್ಕೊಂಡು ಅಲ್ಲಿ ಹೋಗ್ತಾರೆ ಈ ಥರ ಮಾಡಬಾರ್ದು ಇದು ತಪ್ಪು ಇದು ದೇಶದ್ರೋಹ ಇದು ಹಾಗೆ ಹೇಗೆ ಅಂತ ಆಗಿನ ಕಾಲದ ಪ್ರಿವೈಲಿಂಗ್ ಸೆಂಟಿಮೆಂಟ್ ಥರ ಅವರು ಇನ್ನು ವಿದ್ಯಾರ್ಥಿ
ನಡೆಯುತ್ತೆ, ಅನೇಕ ಕಡೆ ನಡೆಯುತ್ತೆ. ಈ ರ್ಯಾಲಿಂಗ್ ಪಾಯಿಂಟ್ ಅಂತ ಏನು ಹೇಳ್ತೀವಿ, ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಎರಡು ಘಟನೆ. ಒಂದು 1930 ಆದಮೇಲೆ ಜನವರಿ 26ರಂದು ಪ್ರತಿಯೊಂದು ಸಣ್ಣ ಊರಲ್ಲೂ ಸ್ವಾತಂತ್ರ್ಯ ದಿವಸ ಅಂತ ಆಚರಿಸ್ತಾರೆ, ಕಾಂಗ್ರೆಸ್ ಬಾವುಟ ಹಾರಿಸ್ತಾರೆ. ಅದನಂತರ ಅಕ್ಟೋಬರ್ 2 ಗಾಂಧಿ ಜಯಂತಿಯನ್ನು ಆಚರಿಸ್ತಾರೆ. ಎಲ್ಲ ಕಡೆನೂ ಇದನ್ನು ಮಾಡ್ತಾರೆ. ಸರ್ಕಾರದವರು, ಮೈಸೂರು ಸರ್ಕಾರದ ರಾಜರು ಸಹ ಈ ಪಬ್ಲಿಕ್ ಗ್ಯಾದರಿಂಗನ್ನು ಬ್ಯಾನ್ ಮಾಡ್ತಾರೆ. ಅದಾದ ನಂತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಒಂದು ನಡೆಯುವ ಘಟನೆ ಅಂದರೆ ಶಿವಪುರ ಸತ್ಯಾಗ್ರಹ. ನೀವು ಮದ್ದೂರಿಗೆ ಹೋದವರೆಲ್ಲ ಶಿವಪುರ ಭವನ ಅಂತ ನೋಡಿರ್ಬೇಕು, ಮೈನ್ ರೋಡ್ನಲ್ಲೇ ಇದೆ. ಹಾಂ, ಸೊ ಶಿವಪುರದಲ್ಲಿ ಈ ಕಾಂಗ್ರೆಸ್ನ ಕಾರ್ಯಕ್ರಮ ನಡೆಸಬೇಕು, ಫ್ಲಾಗ್ ಹೈಸ್ಟ್ ಮಾಡಬೇಕು ಅಂತ ತೀರ್ಮಾನ ಆಗುತ್ತೆ. ಆಗ ಮೈಸೂರಿನಲ್ಲಿ ಇಂಥವೆಲ್ಲ ಕೇಳಿದ ಹೆಚ್ ಸಿ ಸಿದ್ದಪ್ಪ, ಕಾಂಗ್ರೆಸ್ನ ರಾಜ್ಯದ ಅಗ್ರಮಾನ್ಯ ಲೀಡರ್ ಹೆಚ್ ಸಿ ಸಿದ್ದಪ್ಪನವರು, ಅವರು ಫ್ಲಾಗ್ ಹೈಸ್ಟ್ ಮಾಡೋಕ್ಕೆ ಬರ್ತಾರೆ. ಅನೇಕ ಜನ ಸೇರ್ತಾರೆ. ಸರ್ಕಾರದ ಜಾಗದಲ್ಲಿ ಹಾವಿಸ್ಕೆ ಬಿಡದೆ ಇರೋದ್ರಿಂದ ಯಾವುದೋ ಪ್ರೈವೇಟ್ ಲ್ಯಾಂಡಲ್ಲಿ ಮಾಡ್ತಾರೆ. ಅಲ್ಲೂ ಸಹ ಸುಮಾರು 3 ದಿನ ನಡೆದ ಅಧಿವೇಶನದಲ್ಲಿ 5-8 ಸಾವಿರ ಜನ ಸೇರ್ತಾರೆ. ಅಲ್ಲಿ ಪೊಲೀಸ್ನವರು ಪ್ರತಿಯೊಬ್ಬ ನಾಯಕನನ್ನು ಅರೆಸ್ಟ್ ಮಾಡಿದಾಗ ಮೂರನೇ ದರ್ಜೆಯ ನಾಯಕ, ಮೂರನೇ ರಂಗ್ ಲೀಡರ್ಸ್ ಬಂದು ಆ ಕಾರ್ಯಕ್ರಮವನ್ನು ನಡೆಸ್ತಾರೆ. ಈ ಶಿವಪುರ ಸತ್ಯಾಗ್ರಹವನ್ನು ಸಹ ಚರಿತ್ರೆಯಲ್ಲಿ ಬರೆದಿಡಬೇಕಾದಂಥ ಘಟನೆ ಇದೆ. ಈ ರೀತಿ ನಂತರ 1942ರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಶುರುವಾಗುತ್ತೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಶುರುವಾದಾಗ ಹಾಸನ ಜಿಲ್ಲೆಯಲ್ಲಿ ಸುತ್ತಮುತ್ತ ಮಲೆನಾಡು ಜಿಲ್ಲೆಗಳಲ್ಲೂ ಭಾಳ ಜೋರಾಗಿ ಕಾಂಗ್ರೆಸ್ ಅಂದ್ರೆ ಇತ್ತೀಚಿನ ವಿರುದ್ಧ ಹೋರಾಟ ನಡೆಯುತ್ತೆ. ಇದು ಇನ್ನೊಂದು ಘಟನೆ, ಐಸೂರು ಘಟನೆ ಅಂತ ತಾವೆಲ್ಲ ಕೇಳಿದ್ರು ಇರುವ ಭಾಳ ಮುಗಿದು. ಐಸೂರು ಅನ್ನೋದು ಈಗಿನ ಶಿಕಾರಿಪುರ ತಾಲೂಕಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ, ಆಗ ಮೈಸೂರು ಸಂಸ್ಥಾನದಲ್ಲಿತ್ತು. ಅದಕ್ಕೆ ಬಾರ್ಡರ್ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ, ವಿಲೇಜ್ ಆಗಿರೋದ್ರಿಂದ ಬಾಂಬೆ ಪ್ರೆಸಿಡೆನ್ಸಿ, ಅವಾಗ ಮಡ್ರಾಸ್ ಪ್ರೆಸಿಡೆನ್ಸಿ ಅಂದರೆ ಮೈಸೂರು ರಾಜ್ಯದ ಆಡಳಿತದಲ್ಲಿ ಇದ್ದಿದ್ದಂಥ ಕರ್ನಾಟಕದ ಭಾಗಗಳು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಇರುತ್ತೆ, ಇನ್ನೊಂದು ಬಾಂಬೆ ಪ್ರೆಸಿಡೆನ್ಸಿಗೆ ಹತ್ತಿರ ಇರುತ್ತೆ. ಹಾಗಾಗಿ ಅಲ್ಲಿಯ ಇನ್ಫ್ಲೂಯೆನ್ಸು ಜಾಸ್ತಿ. ಸೊ ಅಲ್ಲಿ ಸಣ್ಣ ಹಳ್ಳಿಯಾದರೂ ಈ ಬ್ರಿಟಿಷರ ವಿರುದ್ಧ ಹೋರಾಟ ತುಂಬ ಚೆನ್ನಾಗಿ ನಡೆಯುತ್ತೆ. ಅಲ್ಲಿ ಸಹಕಾರ ಬಸವಣ್ಣಪ್ಪ ಅಂತ ಇರ್ತಾರೆ, ಅವರ ನೇತೃತ್ವದಲ್ಲಿ ಎಲ್ಲ ಜನ ಸೇರಿಬಿಟ್ಟು ಈ ಹಳ್ಳಿಯನ್ನು ಸ್ವತಂತ್ರ ಅಂತ ಘೋಷಿಸಿಬಿಡ್ತಾರೆ. ಯಾವುದೇ ಅವರದ್ದೇ ಹಳ್ಳಿಯಲ್ಲಿ ಆಡಿಬಿಡ್ತ ಗ್ರಾಮ ಸ್ವರಾಜ್ಯ ಅಂತ ಮಾಡಿಬಿಟ್ಟು ಯಾರೇ ಸರ್ಕಾರಿ ಅಧಿಕಾರಿಗಳು ಬರುವಂಗಿಲ್ಲ, ಸರ್ಕಾರಿ ಅಧಿಕಾರಿಗಳು ಬಂದರೆ ಅವರ ಯೂನಿಫಾರ್ಮ್ ಮುನ್ನ ಊರಿನ ಹೊರಗಡೆ ಬಿಚ್ಚಿಬಿಟ್ಟು ಗಾಂಧಿ ಟೋಪಿ ಹಾಕ್ಕೊಂಡು ಬರಬೇಕು ಅಂತ ಒಂದು ಆಜ್ಞೆ ಮಾಡಿಬಿಟ್ಟು ಆ ಸಹಕಾರ ಬಸವಣ್ಣಪ್ಪನ ತಮ್ಮ ಆದ ರುದ್ರಪ್ಪನ ಅವ್ರ ಮೊಮ್ಮಗ ಜಯಪ್ಪ ಅಂತ 10 ವರ್ಷ ಹುಡುಗರಿರ್ತಾರೆ, ಅವನನ್ನ ಮೈಸೂರು ಜಿಲ್ಲೆಯ ಮೈಸೂರು ನಗರದ ಅಮಲ್ದಾರ್ ಅಂತ ನೇಮಕ ಮಾಡ್ತಾರೆ. ಒಂದು ಪೆಂಡಾಲ್ ಹಾಕ್ಬಿಟ್ಟು ಒಂದು ಕುರ್ಚಿ ಕೊಟ್ಟು ಕೂರಿಸಿ ಅವನು ಅಮಲ್ದಾರ, ಯಾರೇ ಹೊರಗಡೆ ಬಂದರೂ ಅವನ ಹತ್ರ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಒಂದಿನ ಮೈಸೂರಿನ ಗ್ರಾಮದ ಪಟೇಲ್ ಅವರು ಹೋಗ್ತಾರೆ, ಅವ್ರನ್ನ ಹೊರಗಡೆಯೆಲ್ಲ ಬರೀ ವಿದ್ಯಾರ್ಥಿಗಳ ಮಾಡಿದ್ರು, ವಿದ್ಯಾರ್ಥಿಗಳನ್ನ ನಿಲ್ಲಿಸ್ಬಿಟ್ಟು ಅವ್ರದ್ದು ಟೋಪಿ ಗೀಪಿ ಯೂನಿಫಾರ್ಮ್ ಬಿಚ್ಚಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಮಲ್ದಾರ ಹತ್ರ. ನೀವು ಹೆಂಗೆ ಬಂದ್ರಿ, ನೀವು ಕಾರಣ ನೀವು ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟು ಗಾಂಧಿ ಟೋಪಿ ಹಾಕೊಂಡು ಬರಬೇಕಾಗಿತ್ತು, ನೀವು ಹಾಗೆ ನೀವು ನಮ್ಮ ಊರಿನಲ್ಲಿ ಬಂದಿದ್ದಕ್ಕೆ ನಿಮ್ಗೆ ಶಿಕ್ಷೆ ಅಂತ ಹೇಳ್ಬಿಟ್ಟು ನೀವಿಬ್ಬರು 3 ಗಂಟೆ ಕಾಲ ಒಂದೇ ಕಾರಣ ನಿಲ್ಲಬೇಕು ಅಂತ ಶಿಕ್ಷೆ ವಿಧಿಸ್ತಾರೆ. ಯಾರೋ ಅಮಲ್ದಾರ ಹುಡುಗ ಅವನು, ಅದಕ್ಕೆ ಅಂದರೆ ಸುತ್ತಮುತ್ತ ದೊಡ್ಡವರು ಇರ್ತಾರೆ. ಆಮೇಲೆ 1-1.5 ಗಂಟೆ ಆದಮೇಲೆ ಪಟೇಲ್ ನನ್ನ ವಯಸ್ಸಾಗಿದೆ, ನಾನು ಒಂದು ಕಾಲ ನಿಲ್ಲಕ್ಕಾಗಲ್ಲ ಅಂದಮೇಲೆ ಸರಿ ನೀವು 2 ಕಾಲದಲ್ಲಿ ನಿಲ್ಲಿ ಅಂತೇಳಿ ಅವರಿಗೆ ಅಪ್ಪಣೆ ಕೊಡ್ತಾರೆ. ಇದು ಅವರು ಸಾಯಂಕಾಲದವರೆಗೂ ನಿಂತು ಸುಸ್ತಾಗಿ ವಾಪಸ್ ಬರ್ತಾರೆ. ಮಾರನೇ ದಿವಸ ಈ ವಿಷಯ ಗೊತ್ತಾಗುತ್ತೆ ಹೈಯರ್ ಅಪ್ಸ್ಗೆ. ಅದಾದ 2 ದಿನ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ನವನೀತ್ ನಾಯ್ಡು ಎಂಬ ವ್ಯಕ್ತಿ ಆರ್ಮಿ ಮಿಲಿಟರಿಯನ್ನು ಕರ್ಕೊಂಡು ಮೈಸೂರು ಗ್ರಾಮಕ್ಕೆ ಹೋಗ್ತಾನೆ. ಅದಕ್ಕಿಂತ ಮುಂಚೆ ಇವರು 3 ಸಬ್ಇನ್ಸ್ಪೆಕ್ಟರ್ 3 ಜನ ಕಾನ್ಸ್ಟೇಬಲ್ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಈ ವಿಷಯ ಗೊತ್ತಿರಲ್ಲ, ಪಟೇಲ್ ಶಾಂತ್ ಅವರು ಹೋಗಿರುತ್ತೆ. ಆಗ ಇನ್ನೂ ಜಾಸ್ತಿ ಮಟ್ಟದ ಗಲಾಟೆಗೆ ಹೋಗ್ಬಿಟ್ಟು ಆ ಇಬ್ಬರು ಕಾನ್ಸ್ಟೇಬಲ್ಗಳು ಒಬ್ಬರು ಸಬ್ಇನ್ಸ್ಪೆಕ್ಟರ್ 3 ಜನ ಸತ್ತೋಗ್ಬಿಡ್ತಾರೆ ಆ ಗಲಾಟೆಯಲ್ಲಿ ನಡೆದಲ್ಲಿ. ಸಾಯಂಕಾಲ ಕಾಂಗ್ರೆಸ್ ಲೀಡರ್ಸ್ ಹೋಗ್ಬಿಟ್ಟು ನೀವು ಇದು ಮಾಡಿದ ತಪ್ಪು ಅಂತ ಹೇಳಿ ಅವರಿಬ್ಬರು ಬಾಡಿ ಶಿಫ್ಟ್ ಮಾಡಿಬಿಟ್ಟು ಊರೆಲ್ಲ ಖಾಲಿ ಮಾಡಿ ಅಂತ ಹೇಳಿ ಬರ್ತಾರೆ. ಅದಾದ ಮಾರನೇ ದಿವಸ ಈ ನವನೀತ್ ನಾಯ್ಡು ಎನ್ನುವ ಜಿಲ್ಲಾಧಿಕಾರಿ ಮಿಲಿಟರಿ ಕರ್ಕೊಂಡು ಮೈಸೂರು ಗ್ರಾಮಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ಎಲ್ಲ ಅಡಲ್ಟ್ಸ್ ಎಲ್ಲ ಬಿಟ್ಟು ಹೋಗ್ತಿರ್ತಾರೆ.